ಹಲೋ ಗೈಸ್, ಇಲ್ಲಿ ಮುಖ್ಯವಾಗಿ ನೋಡಿ, ವ್ಯವಹಾರ ಅಧ್ಯಯನ, ಅಧ್ಯಾಯ ಒಂದು ವ್ಯವಹಾರ ನಿರ್ವಹಣೆ. ಇಲ್ಲಿ 9ನೇ ತರಗತಿಯಲ್ಲಿರುವಂತಹ ಒಂದು ಅಧ್ಯಾಯ, ಒಂದು ವ್ಯವಹಾರಕ್ಕೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಡುವಂಥ ಒಂದು ಇತಿಹಾಸ ಒಂದು ಬರುವುದಲ್ಲಿ, ಇಲ್ಲಿ ಅಧ್ಯಾಯ ಒಂದು ವ್ಯವಹಾರ ನಿರ್ವಹಣೆ ಬಗ್ಗೆ ನಾನು ಇವತ್ತು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಶುರು ಮಾಡೋಣ, ಬನ್ನಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಲಿಕ್ಕೆ ಹೋಗಿಬಿಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಓಕೆ ಥ್ಯಾಂಕ್ ಯು, ಬನ್ನಿ. ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ನಾವು ತಿಳಿಸ್ಬೋದು. ವ್ಯವಹಾರ ನಿರ್ವಹಣೆ ಅರ್ಥ, ವ್ಯವಹಾರ ನಿರ್ವಹಣೆಯ ತತ್ವಗಳು, ನಿರ್ವಹಣೆಯ ಕಾರ್ಯಕ್ಷೇತ್ರಗಳು ಮತ್ತು ವ್ಯಾಪ್ತಿ, ಮತ್ತು ನಿರ್ಧಾರ ಕೌಶಲ್ಯ ಮತ್ತು ಅದರ ಪ್ರಕ್ರಿಯೆ. ಇಲ್ಲಿ ವ್ಯವಹಾರ ನಿರ್ವಹಣೆಯು ಎಲ್ಲ ಸಂಸ್ಥೆಗಳಿಗೂ ಅವಶ್ಯವಾಗಿದೆ, ಹೌದಾ? ವ್ಯವಹಾರ ನಿರ್ವಹಣೆ ಅವು ದೊಡ್ಡದಾಗಿರಲಿ ಅಥವಾ ಚಿಕ್ಕವಾಗಿರಲಿ, ಲಾಭ ಸಹಿತವಾಗಿರಲಿ ಅಥವಾ ಲಾಭರಹಿತವಾಗಿರಲಿ, ಉತ್ಪಾದನಾ ಸಂಸ್ಥೆಗಳಾಗಲಿ ಅಥವಾ ಅನುತ್ಪಾದನಾ ಸಂಸ್ಥೆಗಳಾಗಲಿ, ವ್ಯವಹಾರ ಮಾತ್ರ ನಿರ್ವಹಣೆ ಅನ್ವಯವಾಗ್ತದೆ, ಹೌದಾ? ಇಲ್ಲಿ ನಿರ್ವಹಣೆಯ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ನೋಡೋಣ. ನಿರ್ವಹಣೆ ಎಂಬ ಪದದ ಅರ್ಥವನ್ನು ಬೇರೆ ಬೇರೆ ರೀತಿಗಳಲ್ಲಿ ಬಳಸಲಾಗ್ತದೆ. ಸಾಮಾನ್ಯವಾಗಿ ನಿರ್ವಹಣೆ ಎಂಬ ಪದವನ್ನು ಒಂದು ಸಂಸ್ಥೆಯ ಚಟುವಟಿಕೆಗಳನ್ನು ನಿರ್ವಹಿಸುವ ಒಂದು ಪ್ರಕ್ರಿಯೆ ಎಂಬ ಅರ್ಥದಲ್ಲಿ ಬಳಸಲಾಗ್ತದೆ, ಹೌದಾ? ನಿರ್ವಹಣೆ ಎಂಬ ಶಬ್ದವನ್ನು ಒಂದು ಅಧ್ಯಯನ ಕ್ಷೇತ್ರ ಅಥವಾ ಜ್ಞಾನದ ಶಾಖೆ ಎಂಬ ಅರ್ಥದಲ್ಲಿಯೂ ಬಳಸಲಾಗ್ತದೆ. ಇಲ್ಲಿ ಮುಖ್ಯವಾಗಿ ನಾವು JL ಹೆನ್ಸ್ರವರ ಪ್ರಕಾರ ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ, ಹೌದಾ? ಜಾರ್ಜ್ R. ಟೆರ್ರಿಯವರ ಮಾತಿನಂತೆ, ನಿರ್ವಹಣೆ ಎಂಬುದು ಜನರ ಮತ್ತು ಸಂಪನ್ಮೂಲಗಳ ಬಳಕೆಯಿಂದ ಸಂಸ್ಥೆಯ ಉದ್ದೇಶಗಳ ನಿರ್ಧಾರ ಮತ್ತು ಈಡೇರಿಕೆಗಾಗಿ ಯೋಜನೆ, ಸಂಘಟನೆ, ಕ್ರಿಯಾಶೀಲಗೊಳಿಸುವಿಕೆ ಮತ್ತು ನಿಯಂತ್ರಣವನ್ನೊಳಗೊಂಡಿರುವ ಒಂದು ಪ್ರತ್ಯೇಕವಾದ ಪ್ರಕ್ರಿಯೆಯಾಗಿದೆ. ಇದು ಮೇಲಿನ ವ್ಯಾಖ್ಯೆಗಳಿಂದ ಸ್ಪಷ್ಟವಾಗುವುದೇನೆಂದರೆ, ನಿರ್ವಹಣೆ ಎಂಬುದು ಸಂಸ್ಥೆಯ ಪೂರ್ವ ನಿರ್ಧಾರಿತ ಗುರಿಗಳ ಈಡೇರಿಕೆಗಾಗಿ ಜನರ ಪ್ರಯತ್ನಗಳನ್ನು ಸಮನ್ವಯಗೊಳಿಸುವ ಮತ್ತು ಸಂಯೋಜಿಸುವ ರೀತಿಯಲ್ಲಿ ನಿರ್ಧರಿಸುವುದರ ಮೂಲಕ ಬೇರೆಯವರಿಂದ ಕೆಲಸ ಮಾಡಿಸುವ ಪ್ರಕ್ರಿಯೆಯಾಗಿರುತ್ತೆ. ನಿರ್ವಹಣೆ ಎಂದರೆ ಯೋಜನೆ, ಸಂಘಟನೆ, ಸಿಬ್ಬಂದಿ ಪೂರೈಕೆ, ನಿರ್ದೇಶನ, ಸಂಯೋಜನೆ ಮತ್ತು ನಿಯಂತ್ರಣದಂತಹ ಪ್ರಮುಖ ಕಾರ್ಯಗಳ ಒಟ್ಟು ಮೊತ್ತವಾಗಿರುತ್ತೆ ಇಲ್ಲಿ, ಹೌದಾ? ಇಲ್ಲಿ ಮುಖ್ಯವಾಗಿ ನಿರ್ವಹಣೆಯ ತತ್ವಗಳನ್ನು ನೋಡೋಣ. ಒಂದು ಕಾರ್ಯವಿಭಜನೆ. ಓಕೆ, ಕಾರ್ಯವಿಭಜನೆ ಏನಪ್ಪ ಅಂದರೆ, ನೌಕರರ ಅಥವಾ ಕೆಲಸಗಾರರ ನಡುವೆ ಅವರು ಮಾಡಬೇಕಾದ ಕಾರ್ಯಗಳನ್ನು ಕ್ರಮಬದ್ಧವಾಗಿ ವಿಭಜಿಸಬೇಕಾಗುತ್ತೆ, ಹೌದಾ? ಇದರಿಂದ ಉತ್ಪಾದನೆ ಹೆಚ್ಚುತ್ತೆ ಹಾಗೂ ಹೆಚ್ಚು ಲಾಭ ಗಳಿಸಲು ನಮಗೆ ಸಾಧ್ಯವಾಗ್ತದೆ. ಇಲ್ಲಿ ಕಾರ್ಯವಿಭಜನೆ, ನೌಕರರ ಅಥವಾ ಕೆಲಸಗಾರರ ನಡುವೆ ಅವರು ಮಾಡಬೇಕಾದ ಕಾರ್ಯಗಳನ್ನು ಕ್ರಮಬದ್ಧವಾಗಿ ವಿಭಜಿಸಿಬಿಟ್ರೆ ಇದರಿಂದ ನಮಗೆ ಉತ್ಪಾದನೆ ಹೆಚ್ಚಾಗುತ್ತೆ ಮತ್ತು ಲಾಭ ಜಾಸ್ತಿ ಆಗುತ್ತೆ. ಉತ್ಪಾದನೆಯಲ್ಲಿ ಉಂಟಾಗುವ ನಷ್ಟವೂ ಕಡಿಮೆಯಾಗಿಬಿಡುತ್ತೆ. ಈ ತತ್ವವನ್ನು ಸಂಸ್ಥೆಯ ಎಲ್ಲ ವಿಭಾಗಗಳಲ್ಲೂ ನಾವು ಅಳವಡಿಸಿಕೊಳ್ಳಬಹುದು. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ತತ್ವ ಯಾವುದಂದರೆ ಅಧಿಕಾರ ಮತ್ತು ಜವಾಬ್ದಾರಿ. ಈ ತತ್ವವು ಅಧಿಕಾರ ಮತ್ತು ಜವಾಬ್ದಾರಿಗೆ ಸಂಬಂಧಪಟ್ಟಿದ್ದಾಗಿದೆ. ಈ ಎರಡೂ ಅಂಶಗಳು ಆಡಳಿತಗಾರನ ಅಧಿಕಾರ ಮತ್ತು ನೌಕರರೊಂದಿಗಿನ ಜವಾಬ್ದಾರಿಯನ್ನು ತೋರಿಸ್ತದೆ, ಹೌದಾ? ಈ ಅಂಶಗಳು ಆಡಳಿತಗಾರರ ಬುದ್ಧಿವಂತಿಕೆ, ಈಗಿನ ಅನುಭವ, ಹಿಂದಿನ ಅನುಭವ, ನೈತಿಕ ಗುಣ ಮುಂತಾದವುಗಳ ಸಮ್ಮಿಲನವಾಗಿರುತ್ತೆ. ಶಿಸ್ತು ನೋಡಿ, ಈ ತತ್ವವು ಅಧಿಕಾರಿಗಳ ಮತ್ತು ನೌಕರರ ಮಧ್ಯೆ ಕಾರ್ಯ ಪ್ರವರ್ತಕ ಗುಣಗಳನ್ನು ಎಲ್ಲ ಹಂತಗಳಲ್ಲೂ ಇರುವುದನ್ನು ನಾವು ಬಿಂಬಿಸಬೇಕಾಗುತ್ತೆ. ಈ ಗುಣಗಳು ಸಂಘಟನೆಯ ಸಾಧನೆಗಳನ್ನು ಪೂರೈಸುತ್ತೆ, ಹೌದಾ? ಹಿರಿಯ ಅಧಿಕಾರಿಗಳಲ್ಲಿ ಶಿಸ್ತು ಮತ್ತು ಸ್ಪಷ್ಟತೆ ನಿಷ್ಪಕ್ಷಪಾತವಾಗಿರುತ್ತೆ. ಇದು ನ್ಯಾಯಬದ್ಧವಾದ ದಂಡ ವಿಧಿಸುವುದರಲ್ಲೂ ಇರಬೇಕಾಗುತ್ತೆ, ಹೌದಾ? ಏಕರೂಪದ ಆಜ್ಞೆ. ಈ ತತ್ವದ ಪ್ರಕಾರ ಕೆಲಸಗಾರರು ಯಾರಾದರೂ ಒಬ್ಬ ಹಿರಿಯ ಅಧಿಕಾರಿಯ ಆಜ್ಞೆಯನ್ನು ಪಾಲಿಸಲು ಸೂಚಿಸುತ್ತೆ, ಹೌದಾ? ಏಕರೂಪದ ಆದೇಶ. ಈ ತತ್ವವು ಒಂದೇ ಉದ್ದೇಶದಿಂದ ಕೂಡಿರುವ ಗುಂಪು ಚಟುವಟಿಕೆಗಳಿಗೆ ಒಂದೇ ಆದೇಶ ಕೊಡಲು ತಿಳಿಸುತ್ತೆ. ಏಕ ವ್ಯಕ್ತಿ ಹಿತಾಸಕ್ತಿ ಮತ್ತು ಸಾಮಾನ್ಯ ಹಿತಾಸಕ್ತಿಯ ಅಧೀನತೆ. ಈ ತತ್ವವು ನಿರ್ವಹಣೆಯು ಏಕ ವ್ಯಕ್ತಿಯ ಹಿತಾಸಕ್ತಿಯ ಭಿನ್ನಾಭಿಪ್ರಾಯವು ಸಾಮಾನ್ಯ ಗುರಿಗಳನ್ನು ತಲುಪುವಲ್ಲಿ ಪ್ರತಿಬಂಧಕವಾಗಿರಬಾರದೆಂದು ಇಲ್ಲಿ ತಿಳಿಸುತ್ತೆ. ಉದ್ಯೋಗಿಗಳ ವೇತನ, ಕೇಂದ್ರೀಕೃತ ನಿರ್ವಹಣೆ, ಅಂತ ಸರಪಳಿ, ಇವೆಲ್ಲ ಮೇನ್ ಇಂಪಾರ್ಟೆಂಟಾಗಿ ತತ್ವಗಳು, ಹೌದಾ? ಮತ್ತು ಸಮಾನತೆ ಇರಬೇಕು. ಉದ್ಯೋಗಿಗಳ ಅಧಿಕಾರಾವಧಿಯ ಸ್ಥಿರತೆಯನ್ನು ನಾವು ಕಾಪಾಡಿಕೊಳ್ಬೇಕಾಗುತ್ತೆ. ನೇತೃತ್ವವನ್ನು ವಹಿಸಬೇಕಾಗುತ್ತೆ. ಒಗ್ಗಟ್ಟಿನಲ್ಲಿ ಬಲ ಇದೆ, ಒಗ್ಗಟ್ಟಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ನಿರ್ವಹಣೆಯ
ಕ್ಷೇತ್ರವ್ಯಾಪ್ತಿ ನೋಡೋಣ. ನಿರ್ವಹಣೆಯ ಕ್ಷೇತ್ರವ್ಯಾಪ್ತಿ. ನಿರ್ವಹಣೆಯು ಇತರರ ಶ್ರಮದ ಒಂದು ಮೂಲಕ ಕೆಲಸ ಮಾಡಿಸಿಕೊಳ್ಳುವ ಒಂದು ಪ್ರಕ್ರಿಯೆಯಾಗಿದೆ. ಬೇರೆಯವರ ಮೂಲಕ ಕೆಲಸ ಮಾಡಿಸಿಕೊಳ್ಳುವುದಕ್ಕಾಗಿ ನಿರ್ವಹಣೆಯ ಚಟುವಟಿಕೆಗಳನ್ನು ಒಂದು ಕ್ರಮಬದ್ಧ ರೀತಿಯಲ್ಲಿ ಅನುಸರಿಸಬೇಕಾಗುತ್ತೆ. ಈ ಕ್ರಮಬದ್ಧ ಚಟುವಟಿಕೆಗಳನ್ನು ನಿರ್ವಹಿಸುವುದನ್ನು ನಾವು ಕಾರ್ಯಗಳ ಒಂದು ಕ್ಷೇತ್ರವ್ಯಾಪಿ ಎಂದು ಕರೀತೇವೆ. ಹೌದಾ? ಹಾಗೆ ನಿರ್ವಹಣೆಯ ಕೆಲಸ ಕಾರ್ಯಗಳನ್ನು ವಿವಿಧ ಕ್ಷೇತ್ರಗಳ ಮೂಲಕ ನಿರ್ವಹಿಸಬೇಕಾಗುತ್ತೆ. ಇವುಗಳಲ್ಲಿ ಮುಖ್ಯವಾದವುಗಳೆಂದರೆ ಯೋಜನೆ, ಸಂಘಟನೆ, ಸಿಬ್ಬಂದಿ ಪೂರೈಕೆ, ನಿರ್ದೇಶನ, ಸಂಯೋಜನೆ, ನಿಯಂತ್ರಣ. ಓಕೆ, ಈ ರೀತಿಯಲ್ಲಿ ನಾವು ನೋಡಬಹುದು. ಯೋಜನೆ ನೋಡೋಣ. ಹೌದಾ, ಯೋಜನೆ ಇದು ನಿರ್ವಹಣೆಯ ಕಾರ್ಯಕ್ಷೇತ್ರದಲ್ಲಿ ಒಂದು ಮುಖ್ಯವಾದ ಕ್ಷೇತ್ರವಾಗಿದೆ. ಯೋಜನೆ ಎಂದರೆ ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಾಚರಣೆಗಳನ್ನು ಮುಂದಾಗಿ ನಿರ್ಧರಿಸುವುದೇ ಆಗಿದೆ. ಹೌದಾ, ಯೋಜನೆಯ ಪ್ರಕ್ರಿಯೆಯು ಸಂಸ್ಥೆಯ ಗುರಿಗಳ ಸಾಧನೆಗಾಗಿ ಉದ್ದೇಶಗಳ ನಿರ್ಣಯ, ನೀತಿ, ಕಾರ್ಯತಂತ್ರಗಳು, ಕಾರ್ಯಕ್ರಮಗಳು, ಕಾರ್ಯಾನುಗತಿಗಳ ಮತ್ತು ಪರಿಶಿಷ್ಟಗಳ ನಿರೂಪಣೆಯನ್ನು ಒಳಗೊಂಡಿರುತ್ತೆ. ಹಾಗೆ ಸಂಘಟನೆ ಸಿಬ್ಬಂದಿ ಪೂರೈಕೆಯನ್ನು ಒಳಗೊಂಡಿರುತ್ತೆ. ಸಂಘಟನೆಯಿಂದಾಗಿ ಇದು ಮಾಡಬೇಕು. ನಿರ್ದೇಶನ ಮತ್ತು ಸಂಯೋಜನೆ, ಹೌದಾ, ನಿಯಂತ್ರಣ, ಇಷ್ಟು ಮೇನ್ ಇಂಪಾರ್ಟೆಂಟ್ ಆಗಿ ಇಲ್ಲಿ ಕ್ಷೇತ್ರವ್ಯಾಪ್ತಿ ಅಂತ ನಾವು ಕರಿತೇವೆ. ಹೌದಾ, ಸಾರಿ ಸ್ವಲ್ಪ ಮಿಸ್ಟೇಕ್ ಆಯಿತು. ಹೌದಾ, ಇಲ್ಲಿ ನೋಡಿ ಈ ರೀತಿಯಲ್ಲಿ ನಾವು ನೋಡ್ತೇವೆ. ಹೌದಾ, ನೆಕ್ಸ್ಟ್ ನೋಡಿ. ನೆಕ್ಸ್ಟು ಸಂಘಟನೆ ಕಾರ್ಯಕ್ಷೇತ್ರದಲ್ಲಿ ನಿರ್ಧಾರ. ನಿರ್ಧಾರ ಯಾವ ರೀತಿಯನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನು ನಾವು ಇಲ್ಲಿ ಅರಿತುಕೊಳ್ಳಬೇಕಾಗುತ್ತೆ. ಹೌದಾ, ನೋಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಅವಶ್ಯಕತೆ ಏನಪ್ಪ ಅಂದರೆ, ನಿರ್ಧಾರಗಳನ್ನು ನಿರ್ಣಯಗಳನ್ನು ಎನ್ನುತ್ತಾರೆ. ಪ್ರತಿಯೊಂದು ವ್ಯವಹಾರವನ್ನು ಸಂಘಟನೆಯು ತನ್ನದೇ ಆದ ಗುರಿ ಮತ್ತು ಉದ್ದೇಶಗಳನ್ನು ಹೊಂದಿರುತ್ತೆ. ಈ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಾಗಿರುತ್ತದೆ. ಸಣ್ಣ ವಿಷಯಗಳಲ್ಲೂ ಕೂಡ ಅನೇಕ ರೀತಿಯ ಆಯ್ಕೆಗಳಿರ್ತವೆ. ಉದಾಹರಣೆಗಾಗಿ ಒಬ್ಬ ವ್ಯಾಪಾರಿಯು ವಸ್ತುಗಳನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸಬೇಕಾಗುತ್ತೆ. ಹೌದಾ, ಅವನಿಗೆ ವಸ್ತುಗಳನ್ನು ಸಾಗಾಟ ಮಾಡಲು ಲಾರಿ, ಟೆಂಪೋ, ರೈಲು ಅಥವಾ ವಿಮಾನಗಳ ಮೂಲಕ ಅವಕಾಶಗಳಿವೆ. ಅವನು ಇವುಗಳಲ್ಲಿ ಯಾವುದು ಅತ್ಯಂತ ಸೂಕ್ತ ಹಾಗೂ ಕಡಿಮೆ ವೆಚ್ಚದಿಂದ ಕೂಡಿ ಸುರಕ್ಷಿತವಾಗಿ ಸಾಗಿಸಲು ಸಾಧ್ಯವೋ ಅದನ್ನು ಅವನೇನು ಮಾಡ್ತಾನೆ, ಆರಿಸಿಕೊಳ್ಬೇಕಾಗುತ್ತೆ. ಹೌದಾ, ಇಲ್ಲಿ ವೈಯಕ್ತಿಕ ನಿರ್ಧಾರ ಮತ್ತು ಗುಂಪು ನಿರ್ಧಾರ ಅಂತ ಎರಡು ಭಾಗಗಳನ್ನು ನೋಡ್ತೀವಿ ನಾವು. ಹೌದಾ, ನಿರ್ಧಾರ ತೆಗೆದುಕೊಳ್ಳಲು ಪಾಲಿಸಬೇಕಾದ ಮೂಲ ತತ್ವಗಳೇನಪ್ಪ ಅಂದರೆ, ಒಂದು ಗುರಿಗಳನ್ನು ಸ್ಥಿರಪಡಿಸಬೇಕು ನಾವು. ಗುರಿಗಳ ನಿರ್ದಿಷ್ಟತೆ, ಪರ್ಯಾಯ ನಿರ್ಧಾರಗಳನ್ನು ಹುಡುಕುವುದು, ಯೋಜನೆಗಳನ್ನು ಪಕ್ವಗೊಳಿಸುವುದು, ವಿವೇಚನಾಯುಕ್ತ ತರ್ಕಬದ್ಧ ಯೋಜನೆಗಳು, ವಸ್ತುಸ್ಥಿತಿ ಅರಿಯುವುದು ಮತ್ತು ಮೌಲ್ಯೀಕರಿಸುವುದು, ಇವು ಮೇನ್ ಇಂಪಾರ್ಟೆಂಟ್ಸ್ ಆಗಿರ್ತವೆ. ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರ ಪ್ರಾಮುಖ್ಯತೆ ಏನಪ್ಪ ಅಂದರೆ, ವ್ಯವಹಾರ ಸಂಘಟನೆಗಳಲ್ಲಿ ಉಂಟಾಗುವ ಅನೇಕ ಸಮಸ್ಯೆಗಳಿಗೆ ಒಳ್ಳೆಯ ನಿರ್ಧಾರಗಳು ಪರಿಹಾರ ಕೊಡುತ್ತವೆ. ಉತ್ತಮ ನಿರ್ಧಾರದಿಂದ ಸಂಘಟನೆ ಉತ್ತಮ ಲಾಭ ಪಡೆದು ಸುಗಮ ರೀತಿಯಲ್ಲಿ ನಡೆದುಕೊಂಡು ಹೋಗ್ತದೆ. ಹೌದಾ, ಹಾಗೆಯೇ ತಪ್ಪು ನಿರ್ಧಾರಗಳು ಸಂಘಟನೆ ನಷ್ಟಗಳಿಗೆ ಕಾರಣವಾಗ್ತವೆ. ಈ ರೀತಿಯಲ್ಲಿ ನಾವು ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕು. ಓಕೆ ಫ್ರೆಂಡ್ಸ್, ಮುಂದಿನ ಪಾಠ ನಿಮಗೆ ಬೇಕು ಅಂದರೆ ಈಗಲೇ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್.